ಒಬ್ಬ ವ್ಯಕ್ತಿಯ ಮೇಲಿನ ನಿಜವಾದ ಪ್ರೀತಿ ನಿಮ್ಮ ಕೋಪವನ್ನೇ ಅಳಿಸಿ ಹಾಕುತ್ತೆ. ಪ್ರೀತಿ ಎಂತಹ ಪವಾಡ ಎಂದರೆ, ನೀವು ಮೊದಲ ನೋಟದಲ್ಲೇ ವ್ಯಕ್ತಿಯನ್ನು ತುಂಬ ಹಚ್ಚಿಕೊಂಡಾಗ ಅದು ಪ್ರೀತಿಯಾಗಿ ಬದಲಾಗುತ್ತೆ. ಆಳವಾಗಿ ಪ್ರೀತಿಸುವ ವ್ಯಕ್ತಿಯನ್ನು ತಡೆಯಲು ಯಾವುದೇ ಅಡೆತಡೆಗಳಿಂದಲೂ ಸಾಧ್ಯ ಇಲ್ಲ. ಎಂಥವರನ್ನು ಬದಲಿಸುವ ಶಕ್ತಿ ಪ್ರೀತಿಗೆ ಇದೆ. ಕೆಟ್ಟವರನ್ನು ಕೂಡ ಬದಲಿಸುವ ಶಕ್ತಿ ಈ ಪ್ರೀತಿಗಿದೆ. ನೀವು ನಿಮ್ಮ ಪ್ರೀತಿಪಾತ್ರರೊಡನೆ ಸಮಯ ಕಳೆಯೋದನ್ನು ಕಲಿಬೇಕು. ಯಾಕಂದರೆ ನಿಮ್ಮ ಎಲ್ಲ ಚಿಂತೆಗಳನ್ನು, ಕಷ್ಟಗಳನ್ನು, ನೋವುಗಳನ್ನು ದೂರ ಮಾಡುವುದೇ ಪ್ರೀತಿ. ನೀವು ಸರಿಯಾದ ದೃಷ್ಟಿಕೋನದಿಂದ ನೋಡಿದರೆ ನಿಮಗೆ ಎಲ್ಲವೂ ಸುಂದರವಾಗಿಯೇ ಕಾಣ. ಎಲ್ಲಿ ಕೋಪ ಇರುತ್ತೋ ಅಲ್ಲಿ ಪ್ರೀತಿ ಇರುತ್ತೆ. ಎಲ್ಲಿ ಸಣ್ಣ ಸಣ್ಣ ವಿಷಯಕ್ಕಾಗಿ ಜಗಳ ನಡೆಯುತ್ತೋ ಅಲ್ಲಿ ಪ್ರೀತಿ ಇರುತ್ತೆ. ಪ್ರೀತಿಯ ಕಾಳಜಿ ಇರುತ್ತೆ. ನಿಜವಾದ ಪ್ರೀತಿ ಹುಟ್ಟೋದು ಅಂದ ಚಂದ ನೋಡಿಯಲ್ಲ, ಅಂದವಾದ ಎರಡು ಹೃದಯಗಳು ಮಾತನಾಡಿದಾಗ ಹುಟ್ಟೋದೇ ನಿಜವಾದ ಪ್ರೀತಿ. ಹಣವು ಈ ಪ್ರಪಂಚದಲ್ಲಿ ತೃಪ್ತಿಯನ್ನು ಕೊಡಬಹುದು, ಆದರೆ ಪ್ರೀತಿಯನ್ನಲ್ಲ. ಪ್ರೀತಿ ನಿಮ್ಮನ್ನು ನೋಯಿಸಬಹುದು, ನಿಮ್ಮನ್ನು ಒಡೆಯಬಹುದು, ಅಥವಾ ನಾಶಪಡಿಸಲೂಬಹುದು. ಹಾಗಂತ ನಿಮ್ಮ ಜೀವನವೇ ಮುಗಿದು ಹೋಯಿತು ಅಂತ ಭಾವಿಸೋದು ದೊಡ್ಡ ತಪ್ಪು. ಅದು ನಿಮಗೆ ಪಾಠ ಕಲಿಸುತ್ತಿರುತ್ತೆ. ಯಾರು ನಿಮ್ಮನ್ನು ನಿಜವಾಗಿ ಪ್ರೀತಿಸ್ತಾರೆ, ಯಾರು ನಿಮ್ಮ ಜೊತೆ ನಾಟಕವಾಡ್ತಾ ಇದ್ದಾರೆ, ಯಾರು ನಿಮ್ಮನ್ನು ಅವರ ಉಪಯೋಗಕ್ಕಾಗಿ ಬಳಸಿಕೊಳ್ಳುತ್ತಿದ್ದಾರೆ ಅನ್ನೋದನ್ನು ನಿಮಗೆ ಪಾಠದ ಮುಖಾಂತರ ಕಲಿಸಿಕೊಡುತ್ತೆ. ಹಾಗಾದರೆ ಬನ್ನಿ, ಯಾರು ನಿಮ್ಮನ್ನು ನಿಜವಾಗಿ ಪ್ರೀತಿಸ್ತಾರೆ ಅಂತ ನಿಮಗೆ ಗೊತ್ತಾಗಬೇಕಾದ್ರೆ ಈ ಮೂರು ಸೂಚನೆಗಳನ್ನು ಕೇಳಿ. ಮೊದಲನೇದು, ಯಾವಾಗಲೂ ನಿಮ್ಮನ್ನೇ ನೋಡ್ತಾ ಇರ್ತಾರೆ. ಯಾರಾದರೂ ನಿಮ್ಮನ್ನು ಪ್ರೀತಿಸ್ತಾ ಇದ್ದರೆ ಯಾವಾಗಲೂ ನಿಮ್ಮನ್ನೇ ನೋಡ್ತಾ ಇರ್ತಾರೆ. ಅವರ ಕಣ್ಣುಗಳು ನಿಮ್ಮನ್ನೇ ನೋಡ್ತಾ ಇರುತ್ತೆ. ಇದರರ್ಥ ಏನಂದರೆ, ಅವರು ನಿಮ್ಮ ಬಗ್ಗೆನೇ ಯೋಚಿಸ್ತಾ ಇದ್ದಾರೆ ಅಂತ ಅರ್ಥ. ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಕುತೂಹಲ ಕ್ಷಣ ಕ್ಷಣಕ್ಕೊಮ್ಮೆ ಹೆಚ್ಚಾಗ್ತಾ ಇರುತ್ತೆ. ಇಷ್ಟಕ್ಕೆ ಅವರಿಗೆ ನಿಮ್ಮ ಮೇಲೆ ಪ್ರೀತಿ ಬಂದಿದೆ ಅಂತ ತಿಳ್ಕೊಳ್ಳೋದು ಮಹಾ ತಪ್ಪು. ಎರಡನೇದನ್ನು ಕೇಳಿ, ನಿಮ್ಮ ಜೊತೆ ಯಾವಾಗಲೂ ನಿಮ್ಮ ಮುಂದಿನ ಭವಿಷ್ಯದ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ಇದರರ್ಥ ಏನು ಅಂದರೆ, ಯಾವಾಗಲೂ ನಿಮ್ಮನ್ನು ಅವರು ಭೇಟಿಯಾದಾಗ ನಿಮ್ಮ ಭವಿಷ್ಯದ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ಅಂದರೆ ಅವರು ನಿಮ್ಮ ಜೊತೆ ಶಾಶ್ವತವಾಗಿ ಇರೋ ಬಯಕೆಯನ್ನು ಹೊಂದಿರ್ತಾರೆ. ಆ ಕಾರಣಕ್ಕೋಸ್ಕರನೇ ಅವರು ನಿಮ್ಮ ಜೀವನದ ಬಗ್ಗೆ ಅಥವಾ ನಿಮ್ಮ ಕಷ್ಟಗಳ ಬಗ್ಗೆನೇ ಯಾವಾಗಲೂ ಚರ್ಚೆ ಮಾಡ್ತಾ ಇರ್ತಾರೆ. ಹಾಗೂ ಮೂರನೇ ಸೂಚನೆ ಏನು ಅಂದರೆ, ಅವರು ಎಷ್ಟೇ ಬ್ಯುಸಿ ಇದ್ದರೂ ನಿಮ್ಮನ್ನು ನೋಡಿದರೆ ಸಾಕು, ಅವರ ಎಲ್ಲ ಕೆಲಸಗಳನ್ನು ಬಿಟ್ಟು ನಿಮಗಾಗಿ ಸಮಯ ಕೊಡ್ತಾರೆ. ಜೀವನದಲ್ಲಿ ಇವತ್ತು ಎಲ್ಲರೂ ಎಷ್ಟು ಬ್ಯುಸಿ ಆಗಿದ್ದಾರೆ ಅಂದರೆ, ಇವತ್ತು ಎರಡು ನಿಮಿಷ ನಿಂತು ಮಾತಾಡೋ ಸಮಯ ಕೂಡ ಅವ್ರಿಗಿರಲ್ಲ. ಅಂಥದ್ರಲ್ಲಿ ನಿಮಗೋಸ್ಕರ ಅವರ ಸಮಯವನ್ನು ಯಾರು ಮೀಸಲಿಡ್ತಾರೋ ಅವರು ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ. ಹಾಗೂ ಅವರ ಪ್ರೀತಿ ಯಾವತ್ತೂ ಶುದ್ಧವಾಗಿರುತ್ತೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ತುಂಬ ಪ್ರೀತಿ ಮಾಡೋರನ್ನ ಯಾವತ್ತೂ ದೂರ ಮಾಡಬೇಡಿ. ಯಾಕಂದರೆ ಆ ಮುದ್ದು ಮನಸ್ಸು ನಿಮ್ಮಿಂದ ಪ್ರೀತಿಯನ್ನು ಬಿಟ್ಟು ಬೇರೇನೂ ಬಯಸೋದಿಲ್ಲ. ಕೊನೆಗೊಂದು ಮಾತು, ಪ್ರೀತಿ ಎಂದರೆ ದೇಹದ ಕ್ಷಣಿಕ ಸುಖವಲ್ಲ, ಜೀವನದ ಪ್ರತಿ ಕಷ್ಟ ಸುಖಗಳಲ್ಲಿ ಒಂದಾಗಿಯೇ ಶಾಶ್ವತವಾದ ಬದುಕನ್ನು ನೀಡುವುದು. ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.